ವಿರಾಮದ ನಂತರ ಮತ್ತೊಮ್ಮೆ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಈಗ ಮುಂದೆ ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀರಾ? ಇವತ್ತು ದಿವಸ ಪ್ರತಿಯೊಬ್ಬ ಮನುಷ್ಯ ಮನೆಯಲ್ಲಿರ್ತಾನೆ ಅಂದರೆ ಆ ಮನೆಯಲ್ಲಿರ್ತಕ್ಕಂಥ ಕುಟುಂಬ ಒಟ್ಟಿಗಿದ್ದಾಗ ಒಟ್ಟಿಗೆ ತಿಂಡಿ ತಿನ್ಬೋದು, ಒಟ್ಟಿಗೆ ಊಟ ಮಾಡ್ಬೋದು. ಇವತ್ತು ಆ ಋಷಿಪಂಚಮಿ ದಿವಸ ನೀವುಗಳೆಲ್ಲ ಮಾಡಿರ್ತಕ್ಕಂಥ ಶಿವಂ ವಾಸ್ತುವಲ್ಲಿ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ಏಳು ಋಷಿಗಳನ್ನ. ಮನೇಲಿ ಅಕಸ್ಮಾತ್ ಆದ ಪಕ್ಷದಲ್ಲಿ ರಾವು ಕಾಲದ ಸಮಯದಲ್ಲಿ ಪ್ರತಿಯೊಬ್ಬರೂ ಹೆಣ್ಣುಮಕ್ಕಳು ಪ್ರತಿದಿನ ಯಾವ ಕಾಲಕ್ಕೂ ಇವತ್ತು ಅಂತಲ್ಲ ಪ್ರತಿದಿನ ರಾವು ಕಾಲದಲ್ಲಿ ಯಾರ್ಯಾರು ಗಂಡ ಹೆಂಡತಿಯರಿಗೆ ಘರ್ಷಣೆ ಇರುತ್ತೆ, ಮಕ್ಕಳಿಂದ ಯಾವ ಕಾಲಕ್ಕೂ ಭೇದ ಭಾವಗಳಿರುತ್ತೆ, ಗಂಡ ಹೆಂಡತಿಯರು ಯಾವ ಕಾಲಕ್ಕೂ ವಿರಸದಲ್ಲಿರ್ತಾರೆ, ಯಾವ ಕಾಲಕ್ಕೂ ಕುಟುಂಬದಲ್ಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ, ಯಾವ ಕಾಲಕ್ಕೂ ಗಂಡ ಹೆಂಡತಿಯರಿಗೆ ಆರೋಗ್ಯ ಪರಿಸ್ಥಿತಿ ಇರಬೇಕು, ಯಾವ ಕಾಲಕ್ಕೂ ನಿವೇಶನಗಳು ಕಟ್ಟಿಲ್ಲ ಅಂತ ಇರ್ತೀರಾ, ಇದಕ್ಕೆಲ್ಲ ದಾರಿದ್ರ್ಯ ಪರಿನಾಶನಾರ್ಥಂ ಅಂದರೆ ಈ ದೇಹದಲ್ಲಿ ದಾರಿದ್ರ್ಯವನ್ನು ಓಡಿಸ್ತಕ್ಕಂಥದ್ದು ಹೇಗೆ? ಪ್ರತಿದಿನ ಹೆಣ್ಣು ಮಕ್ಕಳು ಮನೇಲಿ ಕೂತಿರ್ತಕ್ಕಂಥವ್ರು ರಾವು ಕಾಲ ಒಂದೂವರೆ ಗಂಟೆ ಕಾಲ, ಅಂದರೆ ಒಂದೊಂದು ದಿವಸ ಒಂದೊಂದು ಗಂಟೆ ಸಮಯದಲ್ಲಿ ಒನ್ ಆ್ಯಂಡ್ ಹಾಫ್ ಅವರ್ ರಾವು ಕಾಲ ಸಮಯ ಇರುತ್ತೆ. ಆ ಒನ್ ಆ್ಯಂಡ್ ಹಾಫ್ ಅವರ್ ಸಮಯದಲ್ಲಿ ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ ಸ್ತೋತ್ರ ಅಥವಾ ದುರ್ಗಾ ಅಷ್ಟೋತ್ರವನ್ನು ಕನಿಷ್ಠ ಪಕ್ಷ ಓದ್ಕೋಬೇಕು. ಆ ಸಮಯಕ್ಕೆ ಯಾರಿಗೆ ಯಾವ ಕಾಲಕ್ಕಾಗತ್ತೋ ಆ ಸಮಯಕ್ಕೆ ಓದ್ಕೊಳ್ಳಿ. ಓದ್ಕೊಳ್ಳೋಕೆ ಬರೆದಿದ್ದರೆ ಓಂ ಶ್ರೀ ದುರ್ಗಾ ಯ ನಮಃ ಅಂತ ಹೇಳ್ಕೊಂಡ್ರು ಸಾಕು, ಅದನ್ನು 108 ಸಲ ಹೇಳ್ಕೋಬೇಕು. ಆ ಸ್ಮರಣೆಯನ್ನು ಮಾಡ್ಕೋಬೇಕು ಯಾರಿಗೆ? ಓದಕ್ಕೆ ಬರೀದೇ ಇರತಕ್ಕಂಥವ್ರಿಗೆ. ಯಾಕೆಂದರೆ ಬಾಬಾ ಅವರು ಒಂದು ಅಕ್ಷರವೇ ಬರಲ್ಲ, ಏನು ಮಾಡೋದು ಗುರುಗಳೇ ಅಂತ ಭಾಳ ಜನ ಕೇಳ್ಕೊತಾರೆ. ಇಲ್ಲದಿದ್ದ ಪಕ್ಷದಲ್ಲಿ ಕುಂಕುಮಾರ್ಚನೆಯನ್ನು ನಾವು ಆ ಸಮಯದಲ್ಲಿ ಮಾಡಿದ್ರೆ ಇನ್ನಷ್ಟು ವಿಶೇಷ ಅಂತ ಹೇಳ್ತೀವಿ. ರಾವು ಕಾಲದಲ್ಲಿ ಪ್ರತಿ ದಿನದಲ್ಲಿ ಒಂದೊಂದು ರಾವು ಕಾಲ ಒನ್ ಆ್ಯಂಡ್ ಹಾಫ್ ಅವರ್ ಬಂದಾಗ ನೀವು ಕುಂಕುಮಾರ್ಚನೆ ಮಾಡ್ಕೋಬೇಕು. ಅದಕ್ಕೆ ಗಂಡನ ಶ್ರೇಯಸ್ಸು, ಗಂಡ ಚೆನ್ನಾಗಿದ್ದರೆ ಹೊರಭಾಗದಲ್ಲಿ ಹೋಗಿ ಬಂದಿರತಕ್ಕಂಥ ದುಡಿದಿರ್ತಕ್ಕಂಥ ಆರ್ಥಿಕವನ್ನು ಮನೆಗೆ ತಂದು ಅಭಿವೃದ್ಧಿ ಮಾರ್ಗವನ್ನು, ಹೆಂಡತಿ ಎಷ್ಟು ಪೂಜಾ ಪುರಸ್ಕಾರವನ್ನು ಮಾಡ್ತಾಳೋ ಅವಳ ದೀರ್ಘ ಸುಮಂಗಲಿಯಾಗಿರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೋಬೇಕಾದ್ರೆ ಗಂಡನ ಆಯಸ್ಸು ಕ್ಷೇಮವಾಗಿರಬೇಕು, ಗಂಡ ಚೆನ್ನಾಗಿರಬೇಕು ಅಂತ ಹೇಳ್ತೀವಿ. ಮಕ್ಕಳ ಯೋಗಕ್ಷೇಮಂ ವಹಾಮ್ಯ, ಮಕ್ಕಳು ಚೆನ್ನಾಗಿರಬೇಕು ಅಂದ ಪಕ್ಷದಲ್ಲಿ ಅವರು ವಿಶೇಷವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಸಿದ್ಧಿ ಬುದ್ಧಿ ಆಗತಕ್ಕಂಥ ವಿಚಾರ ನಿಮ್ಮ ಜೀವನದಲ್ಲಿ ಆ ಮಕ್ಕಳು ನಿಮ್ಮ ಇರತಕ್ಕಂಥ ತಪ್ಪುಗಳನ್ನು ಅವ್ರು ಮಾಡದೇ ಇರಲಿ ಅಂತ ತಾಯಿಂದರು ತಂದೆಯಂದರು ತಿಳಿತಕ್ಕಂಥದ್ದು. ಅದಕ್ಕೆ ನೀವುಗಳು ಸ್ಮರಣೆ ಮಾಡ್ಕೋಬೇಕಾದ್ರೆ ರಾವು ಕಾಲದಲ್ಲಿ ಸ್ಮರಣೆ ಮಾಡ್ಕೊಳ್ಳಿ, ಆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಆ ರಾವು ಕಾಲ ಸಮಯದಲ್ಲಿ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ರಾಹುವೇ ಕೇತುವೇ ನಮಃ ಶನಿ ವೆಶ್ಚ ಅಂತ ಹೇಳ್ಕೋಬೇಕಾದ್ರೆ ಬೆಶ್ಚ ಅಂತಕ್ಕಂಥದ್ದೇನು ಅಂದರೆ ಪರಿವರ್ತನೆ, ಅದಕ್ಕೋಸ್ಕರ ರಾಹುವೇ ಕೇತುವೇ ನಮಃ ಈ ಸ್ಮರಣೆಯನ್ನು ಮಾಡ್ಕೊಳ್ಳಿ. ಯಾಕೆಂದರೆ ನಾಳೆ ಬಂದು ಸೂರ್ಯನ ಸೃಷ್ಟಿ ಮೊದಲಾಗಿ ಬರ್ತಾನೆ. 7 ದಿವಸಗಳು ಇಡೀ ಜಗತ್ತಲ್ಲಿ 7 ಗ್ರಹಗಳು ಮಾತ್ರ ಇರೋದು, ರಾಹು ಕೇತುಗಳು ಬಿಂದುಗಳು ಮಾತ್ರ, 2 ಗ್ರಹಗಳು ಸೇರೋ ಜಾಗದಲ್ಲಿ ಮಾತ್ರ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಇವತ್ತಿನಿಂದ 7 ದಿವಸ ನೀವು ಅನಂತ ಪದ್ಮನಾಭನಿಗೆ ವ್ರತ ಮಾಡಬೇಕಾದರೆ, ಇವತ್ತಿನಿಂದ ಮಾಡ್ಕೋಬೇಕಾದ್ರೆ ನಾಳೆ ಸೂರ್ಯ ಸೃಷ್ಟಿ ಅಂತ ಕರಿತೀವಿ. ಸೂರ್ಯನಿಗೆ ಸೃಷ್ಟಿ, ಸೂರ್ಯನ ವಿಕೋಪಗಳು ಹೆಚ್ಚಾಗುತ್ತವೆ, ಅವನಿಗೆ ಗ್ರಹಗಳು ಅಧ್ಯಕ್ಕೆ ಬರಕ್ಕೆ ಶುರುವಾಗುತ್ತೆ. 3 ನವೆಂಬರ್ ಪರಿವರ್ತನೆ ಆಗ್ತಾ ಇದ್ದಾಗ ನೀವುಗಳು ಸೂರ್ಯ ತಾಪಮಾನ ಯಾರಿಗೆ ಬೇಡವೋ ಅವರಿಗೆ ಹೆಚ್ಚಾಗುತ್ತೆ, ಮಳೆ ಬೇಕು ಅನ್ನೋರಿಗೆ ಮಳೆ ಬರೋದಿಲ್ಲ, ಬರಗಾಲ. ಅದೇ ರೀತಿಯಾಗಿ ನೀರುಗಳಿಂದ ರೋಗಗಳು ಜನಗಳು, ಇದಕ್ಕೆಲ್ಲ ಕಾರಣಗಳು ಗ್ರಹಗಳು. ಆ 7 ಗ್ರಹಗಳು ಸೂರ್ಯನಿಗೆ ಅಡ್ಡೋಗಿ ಬರಕ್ಕೆ ಶುರು ಮಾಡ್ತಾರಂತೆ. ಅದಕ್ಕೆ ಸೂರ್ಯ ಸೃಷ್ಟಿ ಅಂದರೆ ಓಡಿಸು ಅಂತ. ಅದಕ್ಕೆ ಬರೀ ಸೃಷ್ಟಿ ಅಂದರೆ ನಮ್ಮ ದಾರಿದ್ರ್ಯವನ್ನು ಓಡಿಸೋದು, ಸೂರ್ಯ ಸೃಷ್ಟಿ ದಿವಸ ಸೂರ್ಯನ ಸ್ಮರಣೆ ಮಾಡ್ಕೋಬೇಕು. ಇವತ್ತಿಂದ ರಾವು ಕಾಲದಲ್ಲಿ ಋಷಿಗಳನ್ನ ನೆನೆಸ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳೋಕೆ ಶುರು ಮಾಡಿ. ಆವಾಗ ಏನಾಗುತ್ತೆ, ಮನೇಲಿರ್ತಕ್ಕಂಥ ಸೂರ್ಯ ಅಂದರೆ ಮನೆ ಯಜಮಾನ, ತಂದೆ, ಇದನ್ನೆಲ್ಲ ಸೂರ್ಯನಿಗೆ ಸಂಬಂಧಪಟ್ಟಿರೋದು. ಗೌರ್ಮೆಂಟ್ ಕೆಲಸ ಯಾರ್ಯಾರು ಮಾಡ್ತಿರೋ, ನಾಳೆ ದಿವಸ ವಿಶೇಷವಾಗಿ ಸೂರ್ಯ ಸೃಷ್ಟಿಯಾಗಿರೋದ್ರಿಂದ ಗೌರ್ಮೆಂಟ್ ಉದ್ಯೋಗಿಗಳು, ಅದರಲ್ಲಿ ಏನು ಅಂದರೆ ರಾಜಕೀಯದಾರಾಗ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್, ಯಾವುದೇ ಗೌರ್ಮೆಂಟ್ಗೆ ಸಂಬಂಧಪಟ್ಟಿರತಕ್ಕಂಥದ್ದು, ಏಡೆಡ್ ಆಗಲಿ ಏನೇ ಆಗಲಿ, ಅದಕ್ಕೆಲ್ಲ ಸಂಬಂಧಪಟ್ಟಿರೋದು ಸೂರ್ಯ. ಸೂರ್ಯ ಇಲ್ಲದೆ ಇದ್ದರೆ ಅಡ್ಮಿನಿಸ್ಟ್ರೇಷನ್ ನಿಲ್, ಸೂರ್ಯ ಇಲ್ಲದೆ ಇದ್ದರೆ ಆರೋಗ್ಯ ಇಲ್ಲ, ಸೂರ್ಯ ಇಲ್ಲದೆ ಇದ್ದರೆ ತಂದೆಯಂದರು ಇರೋದಿಲ್ಲ, ಸೂರ್ಯನೇ ಇಲ್ಲದೆ ಇದ್ದರೆ ಇಡೀ ಜಗತ್ತಿಗೆ ಕತ್ತಲು ವಾತಾವರಣ. ಅದಕ್ಕೆ ಸೂರ್ಯ ಸೃಷ್ಟಿ ದಿವಸ ಸೂರ್ಯನಿಗೆ ಎಲ್ಲರೂ ಅರ್ಗೆ ಕೊಡಬೇಕು. ಅದಕ್ಕೇನು ಮಾಡಬೇಕು, ಇವತ್ತು ಕರೆಕ್ಟಾಗಿ ಮಧ್ಯಾಹ್ನದಲ್ಲಿ ರಾಹು ಕಾಲದಲ್ಲಿ ಸ್ಮರಣೆ ಮಾಡಿಕೊಂಡು ನೀವೆಲ್ಲ ಏನು ಮಾಡಬೇಕು, ಒಂದು ನೀರನ್ನು ಚೊಂಬಲ್ಲಿ, ಮನೇಲಿರ್ತಕ್ಕಂಥ ಹೆಂಗಸರೆಲ್ಲ ತಾಮ್ರದ ಚೊಂಬಾದರೆ ತಾಮ್ರದ ಚೊಂಬು, ಬೆಳ್ಳಿ ಚೊಂಬಾದರೆ ಬೆಳ್ಳಿ ಚೊಂಬು, ವಿಶೇಷವಾಗಿರ್ತಕ್ಕಂಥ ಹಿತ್ತಾಳಿ ಚೊಂಬಾದರೆ ಹಿತ್ತಾಳಿ ಚೊಂಬು, ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಕಂಚಿನ ತುಂಬಾದರೂ ಪರವಾಗಿಲ್ಲ, ಸ್ಟೀಲ್ ಚೊಂಬಲ್ ಮಾತ್ರ ಯಾವ ಕಾಲಕ್ಕೂ ನೀರು ಇಡಬೇಡಿ. ಮುಕ್ಕಾಲು ಭಾಗ ಅಲ್ಲ, ಪೂರ್ತಿ ಭಾಗ ಇಡಬೇಕು. ಆ ಪೂರ್ತಿ ಭಾಗ ಇರೋದ್ರಲ್ಲಿ ಬಿಲ್ ಪತ್ರೆ ತುಳಸಿ ಹಾಕಿಡಬೇಕು, ದೇವ್ರ ಮೇಲೆ ಇಟ್ಬಿಡ್ಬೇಕಷ್ಟೇ. ಸೂರ್ಯ ಮುಳುಗೋದ್ರೊಳಗೆ, ಇವತ್ತಿನಿಂದ ಸೂರ್ಯ ಮುಳುಗೋದ್ರೊಳಗೆ ಪ್ರತಿನಿತ್ಯ ಹೀಗೆ ಅರ್ಘ್ಯವನ್ನು ಕೊಡಿ. ಹೆಂಗಸರು ಫಸ್ಟು ಬೆಳಗ್ಗೆ ಕೊಡ್ತಕ್ಕಂಥ ವಿಚಾರ,
ಸಾಯಂಕಾಲದಲ್ಲಿ ಯಾವ ಕಾಲಕ್ಕೂ ಗಂಡಸರು ಕೊಡ್ತಕ್ಕಂಥದ್ರೆ ಮನೆಗೆ ಬಂದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ಸೂರ್ಯ ಅಸ್ತವಾಗೋ ಸಮಯಕ್ಕೆ ಕೊಡಬೇಕು ಅರ್ಘ್ಯವನ್ನು. ಅಕಸ್ಮಾತ್ ಆಫೀಸಿಂದ ಬರಲಿಲ್ಲ ಅಂದರೆ ಲೇಟ್ ಆಗತ್ತಪ್ಪ, ನಾವು ಬರೋದೆ 8:30 9 ಗಂಟೆ ಆಗ್ಬಿಡುತ್ತೆ, ಸೂರ್ಯ ಮುಳುಗೋಗಿರ್ತಾನೆ ಅಂದರೆ ಏನು ಯೋಚನೆ ಮಾಡಬೇಕಲ್ಲ. ಮಮ ಪತಿ ದೇವಸ್ಯ ಅಂತ ಸ್ಮರಣೆ ಮಾಡ್ಕೊಳ್ಳಿ, ಆ ಯಜಮಾನರ ಹೆಸರು ನಕ್ಷತ್ರ ಇದ್ದರೆ ಹೇಳ್ಕೊಳ್ಳಿ, ಅದನ್ನು ಮುಟ್ಟಿ ಸಂಕಲ್ಪ ಮಾಡಿಕೊಂಡು ಮಕ್ಕಳ ಕೈಯಲ್ಲಿ ಗಂಡು ಮಕ್ಕಳಿದ್ರೆ ಗಂಡು ಮಕ್ಕಳು, ಹೆಣ್ಣು ಮಕ್ಕಳಿದ್ರೆ ಹೆಣ್ಣು ಮಕ್ಕಳ ಕೈಯಲ್ಲಿ ಮುಟ್ಟಿಸಿ ಆ ಅರ್ಘ್ಯವನ್ನು ತಾಯಿಂದರೆ ಹಾಕ್ಬೋದು. ಯಾರಿಗೆ ಹಾಕಬೇಕು? ತೆಂಗಿನ ಮರಕ್ಕೆ ಹಾಕಬೇಕು, ಬಿಟ್ಟರೆ ತುಳಸಿ ದಳಕ್ಕೆ ಹಾಕಬೇಕು. ಎರಡಕ್ಕೆ ಬಿಟ್ಟು ಯಾವುದಕ್ಕೂ ಹಾಕಬೇಡಿ. ಬಿಲ್ಪತ್ರೆ ತುಳಸಿ ಈ ವಿಶೇಷವಾದ ಕಲಶದೊಳಗೆ ಹಾಕಿಡಿ, ಸಾಯಂಕಾಲ ಇಟ್ಕೊಳ್ಳಿ. ನಾಳೆಯಿಂದ ಪ್ರಾರಂಭ ಅರ್ಘ್ಯವನ್ನು ಹಾಕಕ್ಕೆ, ಇವತ್ತು ದೇವರ ಮನೆಯಲ್ಲಿ ಎತ್ತಿಟ್ಬಿಡಬೇಕು. ಸೂರ್ಯ ಸೃಷ್ಟಿಯಿಂದ ಪ್ರಾರಂಭ, ಪ್ರತಿದಿನ 7 ದಿವಸಗಳ ಕಾಲ ನೀವು ಅರ್ಘ್ಯವನ್ನು ಕೊಟ್ಟರೆ ಅನಂತ ಪದ್ಮನಾಭ ವ್ರತಕ್ಕೆ ಪರಿಪೂರ್ಣತೆ ಸಿಗುತ್ತೆ. ಮನೆ ಕುಟುಂಬದಲ್ಲಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ, ಎಷ್ಟೋ ಜನ ಏನು ಮಾಡ್ತಾರೆ, ಎಷ್ಟು ದುಡ್ಡು ಬಂದರೂ ಸಾಲಲ್ಲ, ಅದೇನೋ ಗೊತ್ತಾಗ್ತಿಲ್ಲ, ಬಂದ ದುಡ್ಡೆಲ್ಲ ಖಾಲಿ ಆಗ್ತಾ ಇದೆ ಅನ್ನೋ ಯೋಚನೆ ಇರುತ್ತೆ. ಅದಕ್ಕೆ ನಿಮಗೆಲ್ಲ ಸೂಕ್ತ ಪರಿಹಾರವನ್ನು ಕೊಡೋಕ್ಕೋಸ್ಕರ ಇಡೀ ಜಗತ್ತಲ್ಲಿ ಇಂತಿಂಥ ಪರಿಹಾರ ಸೂಕ್ತವಾಗಿ ನಿಮಿತ್ತವಾಗಿ ವಿಶೇಷವಾಗಿ ಸಂಕ್ಷಿಪ್ತವಾಗಿ ಪುಟ್ಟದಾಗಿ ತಮ್ಮನ್ನೇ ಮಾಡಿಕೊಳ್ಳೋ ಅಂಥ ವಿಚಾರಗಳು. ಅದಕ್ಕೆ ಇವತ್ತಿಂದ ಸ್ಮರಣೆ ಮಾಡ್ಕೊಳ್ಳಿ. ಅನಂತ ಪದ್ಮನಾಭ ದಿವಸ ನೀರು ತುಂಬಬೇಕು, ಆ ನೀರನ್ನ ಎಲ್ಲ ತಗೊಂಡು ಹೋಗಬೇಕು ಅನ್ನೋದು ಕೂಡ ಆವತ್ತಿನ ದಿವಸ ಹೇಳ್ತೀನಿ. ಇವತ್ತಿನಿಂದಾನೇ ವ್ರತ ಪ್ರಾರಂಭ ಮಾಡದಿದ್ರೆ ಪ್ರಯೋಜನವಿಲ್ಲ. ಇಷ್ಟ ಇದ್ದ ಪಕ್ಷದಲ್ಲಿ ಎಷ್ಟೋ ಜನ ಮಾಡಬೇಕು ಅಂತವರು, ಗೊತ್ತಿಲ್ಲದೆ ಇರೋ ನೆಂಟರಿಗೆ, ಊರಿನಲ್ಲಿ ಇರತಕ್ಕಂಥ ಕುಟುಂಬದವರಿಗೆ ಎಲ್ಲರಿಗೂ ವಿಚಾರಗಳು ತಿಳಿಸ್ಬಿಡಿ, ವಿಶೇಷವಾಗಿ ಮಾಡ್ಕೊಳ್ಳಿ. ನವೆಂಬರು 4-ನೇ ತಾರೀಕು ಒಳಗೆ ಗುರು ರಕ್ಷಣೆ ಕೊಡಬೇಕು. ಆ ಗುರು ರಕ್ಷಣೆ ಕೊಡಬೇಕಾದ್ರೆ ನೀವೆಲ್ಲ ಏನು ಮಾಡಬೇಕು, ಇಡೀ ಜಗತ್ತಲ್ಲಿ ಎಲ್ಲ ಧರ್ಮ ಎಲ್ಲ ಜಾತಿ ವರ್ಗದವರು ಎಲ್ಲ ಯಾವ ಕಾಲಕ್ಕೂ ಜಾತಿ ಮತ ಭೇದವಿಲ್ಲದೆ ಏಕಕಾಲಕ್ಕೆ ಗುರುಸ್ಮರಣೆಯನ್ನು ಮಾಡಿಕೊಳ್ಳೋ ಸದಾವಕಾಶ ಒಂದೇ ಸಮಯದಲ್ಲಿ ಯಾರೂ ಮಾಡದೇ ಇರೋದು. ಕೊನೆಯ ಕಾಲಕ್ಕೆ ಅವರವರ ಧರ್ಮಕ್ಕೆ ಅವ್ರು ಮಾಡ್ಕೊತಾರೆ. ಆದರೆ ಸರ್ವಧರ್ಮ ಮಹಾಸಭೆಯನ್ನು 28-29 ತಾರೀಕು ಪೌರ್ಣಮಿ ಒಳಗೆ ಅಕ್ಟೋಬರ್ ಜ್ಞಾಪಕ ಇಟ್ಕೊಳ್ಳಿ. ಎಲ್ಲರಿಗೂ ವಿಶೇಷವಾಗಿ ನೋಂದಣಿಯನ್ನು ಮಾಡಿಸ್ಕೊಳ್ಳೋಕೆ ಆಶ್ರಮದಲ್ಲಿ ಸೋಮವಾರದಿಂದ ಶುಕ್ರವಾರದೊಳಗು ಬೆಳಗ್ಗೆ 9-ರಿಂದ ಸಾಯಂಕಾಲ 5 ಗಂಟೆ ಒಳಗೆ ಎಲ್ಲರೂ ಆಶ್ರಮಕ್ಕೆ ಬಂದು ವಿಶೇಷವಾಗಿ ಮಾಡ್ಕೊಳ್ಳಿ. ನಿನ್ನೆ ಎಲ್ಲ ಹಬ್ಬಗಳಿತ್ತು, ಆದ್ದರಿಂದ ಯಾರೂ ಇಲ್ದಿದ್ದರ ಸಮಯದಲ್ಲಿ ನಾವುಗಳೆಲ್ಲ ಯಾತ್ರೆಗೆ ಹೋಗಿರೋದ್ರಿಂದ ನಿಮಗೆಲ್ಲ ಮೊದಲೇ ಹೇಳಿದ್ವಿ, ತಿಳಿಸಿದ್ವಿ. ಆದ್ದರಿಂದ ಯಾರ್ಯಾರು ಬರ್ತಿರೋ ಆ ಸಮಯಕ್ಕೆ ಬೆಳಗ್ಗೆ 9-ರಿಂದ 5 ಗಂಟೆ ಒಳಗೆ ವಿಶೇಷವಾಗಿ ಬಂದು ಸ್ಮರಣೆ ಮಾಡ್ಕೊಂಡು ನೋಂದಣಿ ಮಾಡ್ಕೊಳ್ಳೋದು. ಲಕ್ಷ್ಮೀ ಕೃಪಾ ಕಟಾಕ್ಷವನ್ನು ಹೊಂದ್ಕೊಳ್ಳೋಕ್ಕೆ ಸಾಮೂಹಿಕ ಅಷ್ಟಲಕ್ಷ್ಮಿ ರಕ್ಷಾರ್ಚನೆ, ಸಾಯಂಕಾಲ ದಂಪತಿ ಪೂಜೆ ಸಮೇತವಾಗಿ ನಾರಾಯಣ ಸ್ಮರಣೆ, ಗುರುಮುಖೇನ ದೇವದರ್ಶಯಾಮಿ ಅಂತ ಗುರುಪಾದಕಾ ಪೂಜೆ. ಈ ಗುರುಪಾದಕಾ ಪೂಜೆ ಪ್ರತಿಯೊಂದು ಕುಟುಂಬಕ್ಕೂ ಇರಬೇಕು. ಗಂಡ ಹೆಂಡತಿರಿಬ್ಬರೂ ಬದುಕಿದ್ದ ಪಕ್ಷದಲ್ಲಿ ಹೆಂಡತಿ ಕುಂಕುಮಾರ್ಚನೆ, ವಿಶೇಷವಾಗಿ ಗಂಡ ಪಾದ ಪೂಜೆಯನ್ನು ವಿಶೇಷವಾಗಿ ಇರ್ತಕ್ಕಂಥ ದಾಂಪತ್ಯ ಪೂಜೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಆಗ ಕುಟುಂಬ ರಕ್ಷೆ ಇವತ್ತಲ್ಲ ಎಂದೆಂದೂ ಆಗೋದು. ಅದಕ್ಕೆ ಎಲ್ಲ ಜಗದ್ಗುರುಗಳು ಬರ್ತಾ ಇದ್ದಾರೆ. ಆವತ್ತೇ ಸಾಯಂಕಾಲದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಬೆಳಗ್ಗೆ ಲಲಿತಾ ಸಹಸ್ರನಾಮ ಯಾಗ, ವಿಷ್ಣು ಸಹಸ್ರನಾಮ ಯಾಗ, ಶಿವ ಸಹಸ್ರನಾಮ ಯಾಗ, ತ್ರಿಶಕ್ತಿಯಾಗ ಏಕಕಾಲಕ್ಕೆ ಆಗೋದು ಇಡೀ ಜಗತ್ತಲ್ಲ ಒಮ್ಮೆ ಮಾತ್ರ. ಎಲ್ಲರೂ ವಿಶೇಷವಾಗಿ ಬರ್ತಕ್ಕಂಥದ್ದು ಆಹ್ವಾನ ಮಾಡಿದ್ದೀವಿ. ಮಧ್ಯೆ ಹಾಗೆ ಜ್ಞಾಪಿಸ್ತಾ ಇರ್ತೀವಿ, ಯೋಚನೆ ಮಾಡಬೇಡಿ, ಈಗ ಬಂದೆ. ವೀಕ್ಷಕರೇ, ಇನ್ನಷ್ಟು ವಿಶೇಷ ವಿಚಾರಗಳನ್ನು ತಿಳಿಯೋಣ. ಅದಕ್ಕೂ ಮೊದಲು ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಈಗ ಒಂದು ವಿರಾಮ.